ಹುಣಸನಹಳ್ಳಿ ದಲಿತ ಕುಟುಂಬಗಳಿಗೆ ಹಕ್ಕುಪತ್ರಗಳು ನೀಡಬೇಕೆಂದು ಹುಣಸನಹಳ್ಳಿ ವೆಂಕಟೇಶ್ ಅವರು ಆಗ್ರಹಿಸಿ ಶಿರಸ್ತೇದಾರ್ ಚಂದ್ರಶೇಖರ್ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ. ತಾಲೂಕು ಕಸಬಾ ಹೋಬಳಿ ಹೂಲಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹುಣಸನಹಳ್ಳಿ ಗ್ರಾಮದ ನಿವೇಶನರಹಿತ ಸುಮಾರು 40ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಇದ್ದು ಕಸಬಾ ಹೋಬಳಿ ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ 22 P1ರಲ್ಲಿ 1 ಎಕರೆ ಜಮೀನಿನಲ್ಲಿ ಗುಡಿಸಲುಗಳನ್ನು ಹಾಕಿಕೊಂಡು ಹಕ್ಕುಪತ್ರಕ್ಕಾಗಿ ಪ್ರತಿಭಟನೆ ಮಾಡುತ್ತಿದ್ದಾಗ ಮಧ್ಯಪ್ರವೇಶಿಸಿದ ತಾಲೂಕು ಆಡಳಿತ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು 15 ದಿನದೊಳಗೆ ಕಾನೂನು ಅಡಿಯಲ್ಲಿ ದಾಖಲೆಗಳನ್ನು ಸಿದ್ಧಪಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಪಡೆದು ಗುಡಿಸಲು ಹಾಕಿಕೊಂಡಿರುವ ದಲಿತ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಿ ಎಂದು ಕರ್ನಾಟಕ ದಲಿತ ರೈತ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಹುಣಸೇಹಳ್ಳಿ ಎನ್ ವೆಂಕಟೇಶ್ ಅವರು ಶಿರಸ್ತೇದಾರ್ ಚಂದ್ರಶೇಖರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿ ಆಗ್ರಹಿಸಿದ್ದಾರೆ. ಮೂಲಭೂತ ಹಕ್ಕು ನೀಡಲು ವಿಫಲವಾಗಿರುವ ತಾಲೂಕು ಆಡಳಿತಕ್ಕೆ ಜೂನ್ 25ನೇ ತಾರೀಕು 2021ರಂದು ಬಂಗಾರಪೇಟೆ ಕಸಬಾ ಹನುಮಂತಪುರ ಸರ್ವೆ ನಂಬರ್ 22 P1ರಲ್ಲಿ 1 ಎಕರೆ ಜಮೀನಿನಲ್ಲಿ ಹುಣಸನಹಳ್ಳಿಯ ನಿರ್ಗತಿಕ ದಲಿತ ಕುಟುಂಬಗಳು ರಾತ್ರೋರಾತ್ರಿ 40 ಕುಟುಂಬಗಳು ಗುಡಿಸಲನ್ನು ಹಾಕೊಂಡಿದ್ದು ಆ ಗುಡಿಸಲು ಹಾಕೊಂಡಾಗ ಮಾನ್ಯ ತಾಲೂಕು ಆಡಳಿತ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಮಧ್ಯಪ್ರವೇಶಿಸಿ ನಿಮಗೆ 15 ದಿನಗಳಲ್ಲಿ ನಾವು ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿ 9 ತಿಂಗಳು ಕಳೆದರೂ ಸಹ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಇರುವುದರಿಂದ ಇವತ್ತು ನಾವು ಮನವಿ ಪತ್ರವನ್ನು ಕೊಟ್ಟಿರ್ತೇವೆ. ಇವತ್ತು ಮಾಧ್ಯಮದ ಮುಖಾಂತರ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ದಲಿತ ಸೇನೆ ತಾವು 15 ದಿನಗಳೊಳಗೆ ನಮಗೇನಾದರೂ ಹಕ್ಕುಪತ್ರ ಕೊಡದೇ ಇದ್ದ ಪಕ್ಷದಲ್ಲಿ ಅದೇ ಸರ್ವೆ ನಂಬರ್ 22P1ರಲ್ಲಿ ಮತ್ತೆ ನಾವು ಗುಡಿಸಲುಗಳನ್ನು ಹಾಕಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಅದೇ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ತಾವು ದಲಿತರಿಗೆ ಸಿಗುವ ಮೂಲಭೂತ ಹಕ್ಕನ್ನು ಕಸಿತಾ ಇದ್ದೀರಿ. ಇದು ಸಂವಿಧಾನ ಬಾಹಿರವಾಗಿರ್ತದೆ. ದಯವಿಟ್ಟು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮುಂದಿನ ಏನಾದರೂ ಆಗುಹೋಗಲಿದ್ರೆ ನೇರವನ್ನೇ ತಾಲೂಕು ಮತ್ತು ಜಿಲ್ಲಾಡಳಿತ ಅಂತ ನಾನು ಈ ಮೂಲಕ ಪ್ರಸ್ತಾಪಿಸ್ತೇನೆ.